ಮಂಗಳೂರಿನ ಶ್ರೀ ಗುಜರಾತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 66ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ ಕೃತಿ ಸ್ವಾಗತಿಸಿದರು. ಶಾಲಾ ಶೈಕ್ಷಣಿಕ ಸಮಿತಿಯ ಸದಸ್ಯರಾದ ಜಿಗರ್ ಮಹೇಂದ್ರ ಅವರು, ಮುಖ್ಯೋಪಾಧ್ಯಾಯಿನಿ ಅಶ್ವಿನಿ ಶೆಣೆ, ಶಿಕ್ಷಕಿಯರಾದ ವಿಜೇತಾ ಹಾಗೂ ನಿರ್ಮಲ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಕುರಿತಾದ ಭಾಷಣ ಸ್ಪರ್ಧೆ, ಗೀತ ಗಾಯನ ಸ್ಪರ್ಧೆ ನಡೆಯಿತು. ಬಳಿಕ 5ನೇ ಹಾಗೂ 8ನೇ ತರಗತಿಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಜಿಗರ್ ಮಹೇಂದ್ರ ಅವರು ಮಾತನಾಡಿ, ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ಹುಟ್ಟಿದ ಕನ್ನಡ ನಾಡನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ಅದರ ಹಿಂದೆ ಅವರ ಭಾವನೆ ಏನಿತ್ತು ಅದನ್ನು ನಾವು ಸ್ವಲ್ಪ ನಮ್ಮ ರಾಜ್ಯದ ಇತಿಹಾಸ ನಾವು ತಿಳ್ಕೊಂಡ್ರೆ ನಮಗೆ ಅರ್ಥವಾಗ್ತದೆ. ನಮ್ಮ ರಾಜ್ಯಗೀತೆ, ಕುವೆಂಪುರು ಬರೆದಿರುವ ರಾಜ್ಯಗೀತೆ, ಅದನ್ನು ನಾವು ಓದಿದರೆ, ಹಾಡಿದರೆ, ಅದರ ಒಂದು ಶಬ್ದಗಳನ್ನು ಸ್ವಲ್ಪ ನೋಡಿದರೆ ಇವೆಲ್ಲರ ಭಾವನೆಗಳು ಇವರೆಲ್ಲ ನಮ್ಮ ಕರ್ನಾಟಕ ರಾಜ್ಯ ಹಿಂದೆ ಇರುವ ಅವರ ಕಲ್ಪನೆ ಜೀವಂತವಾಗಿ ನಮ್ಮ ಮುಂದೆ ನಿಲ್ತದೆ. ಶಾಲಾ ಮುಖ್ಯೋಪಾಧ್ಯಾಯಿನಿಯವರು, ಕನ್ನಡದ ಹಿರಿಮೆ, ಕರ್ನಾಟಕದಲ್ಲಿ ಪ್ರತಿಯೊರ್ವನು ಕನ್ನಡ ತಿಳಿದಿರುವುದು ಅತಿ ಅಗತ್ಯ. ಆದ್ದರಿಂದ ವಿದ್ಯಾರ್ಥಿಗಳು ತಮ್ಮ ಪೋಷಕರಿಗೂ ಈ ಭಾಷೆಯನ್ನ ಕಲಿಸಬೇಕೆಂದು ತಿಳಿಸಿದ್ರು. ತುಂಬನೂ ಕರ್ನಾಟಕದ ಬಗ್ಗೆ ಹೆಮ್ಮೆ ಪಡಬೇಕು, ಯಾಕೆಂದ್ರೆ ನಮ್ಮ ಕನ್ನಡ ನಾಡು ಚೆಲುವ ಕನ್ನಡ ನಾಡು, ಗಂಧದ ಬೀಡು ಪುಣ್ಯದ ನಾಡು, ಹಚ್ಚ ಹಸಿರು ಅರಣ್ಯಗಳಿಂದ ಕಂಗೊಳಿಸುವ ನಾಡು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡ ಒಂದಿದ್ದರೆ ನೀ ನಮ್ಮಗೆ ಕಲ್ಪತರು. ಅತ್ಯಂತ ಹೆಚ್ಚು ಅಂದರೆ 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ಒಂದೇ ಒಂದು ಭಾಷೆ ಭಾರತದಲ್ಲಿ ನಮ್ಮ ಕನ್ನಡ. ನಾವೆಲ್ಲರೂ ಇದಕ್ಕಾಗಿ ಚಪ್ಪಾಳೆ ತಟ್ಟಬೇಕು. ಮೂವತ್ತು ದಿನವೂ ಭಾಗವಹಿಸಿ ಅತಿ ಹೆಚ್ಚು ಸರಿ ಉತ್ತರ ನೀಡಿದವರಿಗೆ ಉದಯವಾಣಿ ಕನ್ನಡ ಕಲಿ ಎಂಬ ಬಿರುದನ್ನು ನೀಡಿ ಪ್ರಶಸ್ತಿ ಪತ್ರವನ್ನು ಕೊಡುತ್ತಾರೆ. ವಿದ್ಯಾರ್ಥಿಯಾದ ಆನರ್ಸ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ತೇಜೀಪ್ ಧನ್ಯವಾದವನ್ನ ನೀಡಿದ್ರು. ಬ್ಯೂರೋ ರಿಪೋರ್ಟ್, ವಿಫೋ ನ್ಯೂಸ್, ಮಂಗಳೂರು.